ಒಂದೇ ಒಂದು ಮಾತು ಪ್ರಶ್ನೆ ಕೇಳಿದ ಆನ್ಸರ್ ಕೊಟ್ಬಿಡಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗದೆ ಅಬೇಬಿ ಅಂದ್ಕೊಂಡು ಡಾಕ್ಟರ್ ಕಣ್ಣು ನೋಡದೆ ಹಾಕೋದ ಅದು ಯಾರು ಕ್ವಶನು ಮಾಡೋಕ್ಕಾಗಲಿಲ್ಲ. ನಿಟ್ಟೂರಿ ಆಸ್ಪತ್ರೆ ಕಣ್ಣು ನೋಡ್ಬಿಡೋದು ಡಾಕ್ಟರ್ ನನ್ನ ಕಣ್ಣಾರು ನೋಡಿದ್ದೀನಿ. ಫೇಸ್ಬುಕ್ ಮಾಡ್ತೀನಿ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ಮೇಲೆ. ಎಲ್ಲರ ಮೇಲೂ ಕೇಸ್ ಬುಕ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನನ್ನನ್ನೇ ಜೈಲಿಗೆ ಕಳಿಸಿ ನಾನು ಹೋಗ್ತೀನಿ, ಏನಂತೀರಿ? ನಮಸ್ತೆ, ಸ್ವಾಗತ ನಿಮಗೆ ಕಲಾಮಾಧ್ಯಮಕ್ಕೆ. ಏನ್ ಪರಂ ಎಲ್ಲಿದ್ಯಾ ಅಂತ ನೀವು ಕೇಳ್ತಾ ಇರ್ಬೋದು. ಸ್ನೇಹಿತರೆ, ನಾನೀಗ ಕುಣಿಗಲ್ನಲ್ಲಿದ್ದೀನಿ. ಹೌದು, ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿದ್ದೀನಿ. ನೋಡಿ, ಬಸ್ ಸ್ಟ್ಯಾಂಡ್ ಕುಣಿಗಲ್ ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ, ಹಂಗೆ ಆಟೋ ಸ್ಟ್ಯಾಂಡು ಕಾಣ್ತಾ ಇದೆ, ಡಬಲ್ ರೋಡ್ ಕೂಡ ಕಾಣ್ತಾ ಇದೆ. ಏನ್ ಪರಂ ವಿಷಯ ಕುಣಿಗಲ್ಲಲ್ಲಿ ಅಂತ ನೀವು ಕೇಳ್ಬೋದು, ಈಗಾಗಲೇ ಗೊತ್ತಾಗಿರ್ಬೇಕು ನಿಮ್ಮಲ್ಲಿ ಅನೇಕರಿಗೆ. ನಾನೀಗ ದೊಡ್ಡ ಕೊಪ್ಪಲು ಕರಿಯಪ್ಪ ರವಿ ಅವರ ಬಗ್ಗೆ ತಿಳ್ಕೊಳ್ಳೋಕೆ ಅಂತ ಹೊರಟಿದ್ದೀನಿ. ಗೊತ್ತಾಗಲಿಲ್ಲ ಅಲ್ಲ ಯಾರು ಅಂತ. ಅದೇ ನಾನು ನಿಮಗೆ ಡಿ ಕೆ ರವಿ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತಲ್ವಾ? ಎಸ್, ನಾನು ಈಗ ಡಿ ಕೆ ರವಿ ಅವರ ಊರಿಗೆ ಹೋಗ್ತಾ ಇದ್ದೇನೆ. ಡಿ ಕೆ ರವಿಯವರು ನಮ್ಮ ಕನ್ನಡ ನಾಡು ಕಂಡಂತಹ ದಕ್ಷ ಐ ಎ ಎಸ್ ಅಧಿಕಾರಿ. ತುಂಬ ದುರ್ಮರಣಕ್ಕೆ ಈಡಾದರು, ಬಹಳನೇ ಅಕಾಲಿಕ ಮರಣಕ್ಕೆ ಈಡಾದರು. ಅನೇಕರು ಅದು ಕೊಲೆ ಅಂತಂದರು, ಇನ್ನು ಕೆಲವರು ಅದನ್ನು ಆತ್ಮಹತ್ಯೆ ಅಂತಂದರು. ಆಮೇಲೆ ನಾವು ರಿಪೋರ್ಟ್ ಬಂತು, ಏನೋ ವಿಷಯ ಬೇರೆ ಆಯಿತು, ಅದು ಬೇರೆ ವಿಷಯ. ಆದರೆ ಮಾರ್ಚ್ 16 ಬಂದರೆ ಡಿ ಕೆ ರವಿಯವರು ತೀರ್ಕೊಂಡು 7 ವರ್ಷ ಆಗುತ್ತೆ, 7 ವರ್ಷ ಆಗುತ್ತೆ. ಹಾಗಾಗಿ ಡಿ ಕೆ ರವಿಯವ್ರನ್ನ ನೆನೆಸ್ಕೊಳ್ತಾ ಅವರ ಊರಿಗೆ ಹೋಗಿ, ಹುಲಿದುರ್ಗಕ್ಕೆ ಹೋಗಿ, ಹುಲಿದುರ್ಗ ನೋಡಿ ಹೆಸರಲ್ಲೇ ಹುಲಿ ಇದೆ, ಹುಲಿದುರ್ಗಕ್ಕೆ ಹೋಗಿ ಅಲ್ಲಿ ಅವರ ಕುಟುಂಬದವ್ರನ್ನ ಭೇಟಿಯಾಗಿ ಡಿ ಕೆ ರವಿಯವರ ಬದುಕು ಹೇಗಿತ್ತು ತಿಳ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಎಸ್, ಕುಣಿಗಲ್ ಮೂಲಕನೇ ಹೋಗಬೇಕು. ಈಗ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನನ್ನ ಗೆಳೆಯ ಒಬ್ಬ ಬಂದಿದ್ದಾರೆ, ಈಗಾಗಲೇ ಅವ್ರನ್ನ ನೋಡಿರ್ತೀರಿ. ಯಾರು ಅಂತ ನಿಮ್ಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಬನ್ನಿ, ನಿಮಗೆ ಸ್ವಾಗತ ಕುಣಿಗಲ್ಗೆ, ಡಿ ಕೆ ರವಿಯವರ ಬದುಕಿಗೆ ಬನ್ನಿ. ಕಲ್ ಬಿಲ್ಡಿಂಗ್ ಇದೆ, ಕಲ್ ಬಿಲ್ಡಿಂಗು. ಏನೋ ಸಮಾಚಾರ ಹೇಳ್ಬೇಕಣ್ಣ? ಗಾಡಿ ಸಡಗಾಗ್ತಿದೆ ಒಂಚೂರು. ಅಮ್ಮ ಹೇಗಿದ್ದಾರೆ? ಸೂಪರ್. ಸ್ನೇಹಿತರೆ, ನೀವು ನಮ್ಮ ಸಂಜು ಅವ್ರನ್ನ ನೋಡಿರ್ತೀರಿ, ಅವ್ರೇನು ಅಪರಿಚಿತರದೇನಲ್ಲ, ಅನೇಕ ಸಿನಿಮಾಗಳಲ್ಲಿ ಅವ್ರು ಅಭಿನಯಿಸಿದ್ರು, ಒಳ್ಳೆ ನಟ. ಈಗ ನಮ್ಮ ಜಗ್ಗೇಶ್ ಅವರ ರಂಗನಾಯಕ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಹಾಸ್ಯ ನಟ ಅವರು. ನೋಡಿ ನೋಡಿ ಗೊತ್ತಾಗುತ್ತೆ, ಗುಡ್ ಕಾಮಿಡಿ ಆಕ್ಟರ್. ಸೊ ಸಂಪತ್ತಿಗೆ ಸವಾಲ್, ಮಂಜುಳಾ ಅವರ ಸಮಾಧಿ, ಅವ್ರ ಅಣ್ಣ, ಅವರೊತ್ತಿಗೆ, ಅವ್ರ ಒಟ್ಟು ಕುಟುಂಬ ನಾವು ಮಾತಾಡ್ಸಿದ್ವಲ್ಲ ಅದನ್ನ ಸರಣಿ, ಅದನ್ನು ಸಾಧ್ಯ ಆಗ್ಸಿದ್ದು ನಮ್ಮ ಸಂಜು ಅಣ್ಣ ತುಮಕೂರಿನವರು. ಅದಕ್ಕೆ ನೋಡಿ ಕುಣಿಗಲ್ ಡಿ ಕೆ ರವಿ ಅವ್ರ ಊರಿಗೆ ಒಂದು ಮಾರಣ, ಅವ್ರು ಸತ್ತು ಹತ್ತತ್ರ ಈಗ 5-6 ವರ್ಷ ಆಗ್ತಾ ಇದೆ ಮಾತಾಡ್ಸೋಣ ಅಂತಂದ್ರು, ಸರಿ ಅಂತ ಅನ್ಕೊಂಬಂದಿದ್ದೀವಿ. ಅಣ್ಣ ಥ್ಯಾಂಕ್ಸ್, ಅವರ ಕುಟುಂಬ ಭೇಟಿ ಮಾಡಿಸ್ತಾರೆ. ಅದಕ್ಕೆ ಹುಲಿದುರ್ಗ ರೋಡ ಇದು, ಬನ್ನಿ. ಸ್ನೇಹಿತರೆ, ಈಗ ನಾವು ಹುಲಿಯೂರು ದುರ್ಗದ ಪ್ರವೇಶ ಅಂದರೆ ಎಂಟ್ರೆನ್ಸ್ ಅಲ್ಲಿದ್ದೀವಿ. ಒಂದು ವಿಷಯ ಹೇಳ್ಬಿಡ್ತೀವಿ, ಯಾರಾದರೂ ಡಿ ಕೆ ರವಿಯವರ ಸಮಾಧಿಯನ್ನು ನೋಡೋಕೆ ಹೋಗ್ತೀವಿ ಅಂತ ನಾವು ಆಸಕ್ತಿಗೋಸ್ಕರ ಈ ವಿಡಿಯೋ ಮಾಡ್ತಿರೋಂಥದ್ದು, ನೀವು ಮೊದಲು ಕುಣಿಗಲ್ಗೆ ಬರಬೇಕು. ಕುಣಿಗಲ್ಲಿಗೆ ಬಂದು ಅಲ್ಲಿ ಹುಲಿಯೂರು ದುರ್ಗಕ್ಕೆ ಹೋಗೋ ರಸ್ತೆ ಇದು. ಹುಲಿಯೂರು ದುರ್ಗಕ್ಕೆ ಹೋಗೋ ರಸ್ತೆ ತೊಗೊಂಡ್ರೆ ಸುಮಾರು ಒಂದು 15 ಕಿಲೋಮೀಟರ್ ಇದೆ. ನಾವು ಬಂದು 15 ಕಿಲೋಮೀಟರ್ ಅಷ್ಟು ಬಂದರೆ ನಿಮಗೆ ಹುಲಿಯೂರು ದುರ್ಗ ಸಿಗುತ್ತೆ. ಅಂದರೆ ಇನ್ನು ಮುಂದೆ ಹೋದರೆ ಇದು ಮೈಸೂರು ರೋಡ್, ಇದು ಪೂರ್ತಿ ಅಂದರೆ ಮದ್ದೂರ್ಗೆ ಹೋಗಿ ಮೈಸೂರಿಗೆ ಹೋಗುತ್ತೆ. ಹುಲಿಯೂರು ದುರ್ಗ ಎಂಟ್ರ್ ಆಗಬೇಕು, ಎಂಟ್ರಾಗಿ ಮುಂದೆ ಹೋದರೆ ದೊಡ್ಡ ಕೊಪ್ಪಲು ಅಂತ ಊರು. ಆ ದೊಡ್ಡ ಕೊಪ್ಪಲು ಊರಿನಲ್ಲಿರೋದೆ ಡಿ ಕೆ ರವಿಯವ್ರ ಸಮಾಧಿ. ಅವ್ರ ಅಭಿಮಾನಿಗಳು ಆಸಕ್ತಿಯನ್ನು ಬಂದು ನೋಡ್ತೀವಿ ಅಂತಂದರೆ ಅವ್ರಿಗೆ ಉಪಯೋಗ ಆಗಲಿ ಅಂತೇಳಿ ಈ ಮಾಹಿತಿ. ಇಲ್ಲೂ ಹುಲಿಯೂರಮ್ಮನ ದೇವಸ್ಥಾನ ಅಂತಿದೆ, ತುಂಬ ಜಗತ್ ಪ್ರಸಿದ್ಧ ದೇವಸ್ಥಾನ ಇದೆ. ಹುಲಿಯೂರಮ್ಮ, ಹುಲಿಯೂರಮ್ಮ ಏನು ವಿಶೇಷ? ಪಾರ್ವತಿ ತಾಯಿ ಅವತಾರದ ದೇವಸ್ಥಾನ ಅದು. ಪ್ರತಿ ವರ್ಷ ಅಲ್ಲಿ ಬಹಳ ಅದ್ಧೂರಿಯ ಜಾತ್ರೆ ನಡೆಯುತ್ತೆ ಅಲ್ಲಿ. ತುಂಬಾ ಈಗ 21ನೇ ತಾರೀಕು ಜಾತ್ರೆ ಮಾರ್ಚ್. ನಾ ಎಲ್ಲಿದ್ದೀವಿ ನಾವು? ಹುಲಿಯೂರಮ್ಮನ ದೇವಸ್ಥಾನ, ಹುಲಿಯೂರು ದುರ್ಗದ ಹುಲಿಯೂರಮ್ಮನ ದೇವಸ್ಥಾನ. ತುಂಬಾ ಫೇಮಸ್ ಇದು, ತುಂಬಾ ಅಂದ್ರೆ ತುಂಬಾ ಫೇಮಸ್ ಅಣ್ಣ. ಈ 21ಕ್ಕೆ ಜಾತ್ರೆ ಆಗುತ್ತೆ, ಅವತ್ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫೇಮಸ್ ಅಂತ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ಇಂದ ಔಟ್ ಸೈಡ್ ಇಂದ ಎಲ್ಲ ಜನ ಬಂದು ಎಲ್ಲ ಅಲ್ಲಲ್ಲೇ ತಂಗಿರ್ತಾರಣ. ತುಂಬಾ ಇಲ್ಲಿ ಅಗ್ನಿಕುಂಡ ನಡೆಯುತ್ತೆ ಆ ಸೌ ಕೊಂಡ ಈ ಜಾಗದಲ್ಲಿ. ಸೌದೆ ರಾಶಿ ನೋಡ್ಬೇಕು ನೀವು ಹೆಂಗ್ ಬಿದ್ದಿರುತ್ತೆ ಕೊಂಡಕ್ಕೆ. ಅಷ್ಟು
ಫಸ್ಟ್ ಅಂದ್ರೆ ಸತ್ಯವಾದ ದೇವತೆ, ಸತ್ಯವಾದ ದೇವತೆ ಪುಲಿಯೂರಮ್ಮನ ದೇವಸ್ಥಾನ, ಪುಲಿಯೂರು ದುರ್ಗ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಹೌದು, ಜಾತ್ರೆ ಇರೋದ್ರಿಂದ ಪೇಂಟಿಂಗ್ ನಡೀತಾ ಇದೆ. ದೊಡ್ಡ ಕೊಪ್ಪಲು ಇದೆ ನೋಡು, ಇಂಥ ಹಳ್ಳಿಗೆ ಹೋಗಿರು ಹುಡುಗ. ಹೌದು ಖಂಡಿತ ರವಿ, ಇವತ್ತು ಇಷ್ಟೊಂದು ಡೆವಲಪ್ ಆಗಿರ್ಬೋದು ಅವತ್ತಿನ ಕಾಲದಲ್ಲಿ ಅಲ್ವಾ, ಓದಿದ್ದ ಟೈಮಲ್ಲಿ. ಇದೇ ರವಿಯವ್ರ ಸಮಾಧಿ ಅಣ್ಣ, ಸ್ನೇಹಿತರ ಬಂದಿದೆ ಡಿ ಕೆ ರವಿಯವ್ರ ಸಮಾಧಿ. ಸರ್ ನಮಸ್ತೆ. ತರಕಾರಿ ಸಾರು ಕಾವೇರಿ ನೀರಂಗ ಅದೇ ಕಾರಣ ರಾಜಧಾನಿ. ತರಕಾರಿ ಸಾರು ಕಾವೇರಿ ನೀರಂಗ ಅದೇ ರಾಜಧಾನಿ. ಏನಪ್ಪ ಮಾಡೋದು, ನಾವು ಅಪ್ಪ ಹಾಕದ ಅಲ್ಮರ್ ನೇಣಿಗೆ ಅಪ್ಪ ಹಾಕದ ಅಲ್ಮರ್ಗೆ ಸರಿಬೇಕಲ್ಲಪ್ಪ. ಹಂಗೇನಿಲ್ಲ ನೋಡಿ, ಇದೇನು ಕಲಿಯಕ್ ಆಗ್ತಾಯ್ತು ಪಾರ್ಟ್ನರ್ ಮಗ ಜನ್ಮ ನೋಡು. ಏನ್ ಕರೆಂಟ್ ಕೆಲಸ ಮಾಡ್ತಿದ್ದೀರಾ? ಹೌದಣ್ಣ. ಏನ್ ಮೋಟರ್ ಲೈನ್? ಮೋಟರ್ ಲೈನ್ ಅಲ್ಲ, ಲೈಟ್ ಲೈಟಿಂಗ್ ಹಾಕದಲ್ಲ ಲೈಟು. ಇದು ನೀವೇ ಮಾಡ್ಕೊಬಿಡ್ತೀರಿ? ಇಲ್ಲ ಅಣ್ಣ, ಮಾಡ್ತಿದ್ದೆ ಅವ್ರು ಹೇಳ್ಬಿಟ್ಟೋಗಿದ್ರು. ನೋಡಪ್ಪ, ನಂಗೆ ಕೆಲಸ ಬರೋಕಾಲ, ಕಳಸಮ್ಮ ಕೊಂಡು ಪೈಪ್ ಹಾಕಿದ್ರು, ಬಂದು ಇಲ್ಲಿ ಬೋರ್ಡ್ ಕುಂಡಿಸ್ಬಿಟ್ಟು ಇದು ಮಾಡಿ ಕಳಸಂಗೆ ಕೊಟ್ಬಿಡೋಣ ಅಂತ ಅಂದ್ರು. ಸುಚ್ ಹಾಕ್ಕೊಡ್ತೀವಿ, ಬೋರ್ಡ್ ಕುಂಡಿಸಕ್ಕೆ ಅಂದ್ಬಿಟ್ಟು. ಅದಕ್ಕೆ ಬಂದೋಣ, ಮಾಡ್ತಾಯಿದ್ದೀನಿ ಒಂಚರ. ನಾನು ಪರಮೇಶ್ ಅಂತ, ಬೆಂಗಳೂರಿಂದ. ಇನ್ನೇನು ರವಿ ಅವ್ರ ಅಣ್ಣ ನೀವು? ಹೌದಣ್ಣ. ಎಷ್ಟು ಜನ ಅಂತಂದ್ರೆ ನೀವು? ಸಂಜೆ ಇವ್ರಕ್ಕೆ ಒಂದು ಸಂದಿ ನಾ ಬಂದಿದ್ದೆ ವೀಡಿಯೋ ಮಾಡ್ಕೊಂಡು ಮಾತಾಡಿ. ಏನು ಫಂಕ್ಷನು? ಅದೇ ರವಿದು ಉದ್ಘಾಟನೆ ಇದು ಸೀಲೆ. ಇದು ಹೊಸದು ಮಾಡ್ದ? ಹಾಂ, ಹೊಸ್ದಾಗೆ ಮಾಡ್ತಾ ಇರೋದು. ಇನ್ನು ಇದು ಹಳೆಯ ಇವಾಗ ಮಾಡಿರೋದು, ಈಗ ಉದ್ಘಾಟನೆ ಆಗುತ್ತೆ. ಹಾಂ, ಉದ್ಘಾಟನೆ ಭಾನುವಾರ ದಿನ ಬರ್ಬೇಕು. ಅದಕ್ಕೆ ನ್ಯೂಸ್ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ದೀನಿ. ಅದಕ್ಕೆ ಭಾನುವಾರ ಬಂದುಬಿಟ್ಟಿದ್ರೆ ನೀವು ಬಂದು ಜನ ಒಂಚೂರು ವೀಡಿಯೋ ಹಿಡ್ಕೊಂಡು ಇದು ಮಾಡಿಕೊಂಡು ಬೇಕಾದ್ರೆ ನಾಲ್ಕು ಮಾತಾಡ್ಬೋದಿತ್ತು. ಚಪ್ಪಲ್ ಮೇಲೆ ನಿಂತ್ಕೊಂಡು ಓಮ ನಿಮ್ಮ ಸುಡದೆ ಅಂತ ತೋರಿಸ್ಕೊಂಡು ನೋಡ್ಕೊಂಡು. ಅದು ಅವತ್ತು ಬಿಸಿ ಇರಲ್ಲ, ಅವತ್ತು ಬಟ್ರು ವಹಿಸ್ಬಿಟ್ಟಿದ್ದಣ. ಇಲ್ಲಿ ಬಂದವ್ರು ಏನೋ ಇದು ಮಾಡ್ಕೊಂಡು ಕಳಿಸ್ಕೊಂಡು ಇದೊಂಚೂರು ಓಮ ನಿಮ್ಮ ಕುಂಡಿಸ್ಬಿಟ್ರೆ ಮುಗೀತು ನಮ್ಮದು. ಅಲ್ಲಿ ಊಟ ತಿಂಡಿ ನೋಡ್ರಪ್ಪ ಅಂತ ಯಾರು ಹಿಂಗೆ ನಿಂತ್ಕೊಂಡು ಮಾಡೋ ಹುಡುಗರಿಗೆ ನಿಂತ್ಕೊಂಡು ನೋಡಿಕೊಂಡು ಇದು ಮಾಡೋದು. ರವಿ ಅವ್ರು ಏನಾಗ್ಬೇಕು ನಿಮಗೆ? ಬಾಮೈದ್ನೆ ಇವ್ರು, ಬಾ ನಾವು ಎಲ್ಲ ಬಾಮೈ ಮಾವು. ಇವ್ರ ಸಂಬಂಧಿಕರೆ? ಹೌದಪ್ಪ, ಸಂಬಂಧಿಕರೆ, ಬೇರೆ ಏನಲ್ಲ. ಹಂಗೆ ಸಾಧ್ರ ಮಾಡಿದ್ರು ನಮಗೆ. ಹ್ಞೂ, ರೊಕ್ಕನೇ ನಾವು ಅಪ್ಪನ ಕೊಟ್ಟಿರೋದು. ಹೆಂಗೆ ನಿಮ್ಮ ಹುಡುಗ? ಸರಿ, ಅದು ಹೇಳಬಾರ್ದು, ನಾವು ಹೇಳೋದಕ್ಕೆ ಇದಾಗುತ್ತೆ, ಗೊತ್ತಾಯ್ತಾ? ಅದು ಆಗು ಕಳೆದೋದ್ದು ಇದನ್ನು ನಾವು ಇನ್ನು ಹೇಳಿ ಪ್ರಯೋಜನ. ಗುಣವಂತ ಏನು ಮಾಡ್ತೀರಾ? ಹ್ಞೂ, ಬೆಂಗಳೂರು ಇದ್ರು, ಇಲ್ಲಿ ಹೋಗಕ್ಕೆ ಬರೋಕ್ಕಿರಲಿ, ಮನೆ ಅಂದ್ಬಿಟ್ಟು ಊರಾಗ ಬಂದಿದೆ. ಅಣ್ಣ ತಂದಿರು ಇದ್ದೀ ಎಲ್ಲ, ಈಗ ಮಕ್ಕಳು, ಈಗ ಈಗ ನೋಡಿ ಈ ಬಾಮೆಟ್ಟಿದ್ದಾರೆ ಮಾವನ ಮಕ್ಕಳು ಇಬ್ಬರು, ಈಗ ಅವ್ರ ಮಕ್ಕಳು ಮದುವೆ ಆಗವೆ, ಮದುವೆ ಬಂದಿವೆ, ಎಲ್ಲ ಸಂಸಾರ ದೊಡ್ಡದಾಗಿದೆ, ಬೇಡ ಅಂತ ಸಪ್ರೇಟ್ ಬರಕ್ಕೆ ಹೋಗಿ. ಸರಿ, ಅಲ್ಲ ಜಗತ್ತು ನಿಯಮ, ಅದು ನಿಯಮ, ಅದು ಅದೇ ಹೇಳ್ತಲ್ಲ ಗ್ಯಾದಿಲಿ, ಹುಟ್ಟುವಾಗ ಮಕ್ಕಳು ಬಾಗಿ ಉಂಟು, ಕಟ್ಟದ ಕೆರೆಗೆ ಕೋಡಿ ಉಂಟು ಅಂತ. ಏನು ಹೇಳಿ ಸರ? ಹುಟ್ಟದ ಮಕ್ಕಳಿಗೆ ಬಾಗಿ ಉಂಟು, ಕಟ್ಟದ ಕೆರೆಗೆ ಕೋಡಿ ಇರಲೇಬೇಕು. ಹಂಗೆ ಮನೆ ಸಂಸಾರ ದೊಡ್ಡದಾದಂಗೆ ಮನೆಗೆ ಬೇರೆ ಆಯ್ತು, ದೊಡ್ಡದಾಯ್ತಾ ಇರ್ತದೆ. ಆಗ ಒಂದು 50 ಜನ ಆಗಿನ ಕಾಲ ಇರ್ತಿದ್ರು, ಈಗ ಯಾರು ಇರಲ್ಲ. ಈಗ ಅತ್ತೆ ಮಗನ ಇಟ್ಟಿಗೆ ಬೇಕಾದ್ರೆ ಕಷ್ಟ ಹೆಂಡತಿರು, ನಾನು ಸುಳ್ಳು ಹಿಂದೆ ಮುಂದೆ ಹೇಳಲ್ಲ, ಈಗ ಬೇಕಾದ್ರೆ ಕಷ್ಟ ಆಗಿರುತ್ತೆ. ಅವರೊಂದನ್ನ ಇವರೊಂದ ಅನ್ಕೊಂಡು ಹಿಂಗೆ ನಡೀತಾ ಇದೆ. ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಒಟ್ಟಿನಲ್ಲಿ ಹಿಂಗೆ ಈಗ ಅದಕ್ಕೆ ಡಿವೈಡ್ ಮಾಡಿಕೊಂಡು ಇಲ್ಲೇ ಬೇಡ. ಚೆನ್ನಾಗಿದ್ದಾರೆ ಇಲ್ಲ, ಬಂದಾಗ ಹೋದಾಗ ಇಲ್ಲಿ ಬರೋಕ್ಕೆ. ಅಣ್ಣ ಯಾವ ಊರಣ ಇದು? ದೊಡ್ಡ ಕೊಪ್ಪಲು. ದೊಡ್ಡ ಕೊಪ್ಪಲು? ಹಾಂ, ಉಲಿಯೂರು ದುರ್ಗ ಹೋಬಳಿ. ಹಾಂ, ದೊಡ್ಡ ಕೊಪ್ಪಲು, ಉಲಿಯೂರು ದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಬಂಡಿಯಲ್ಲಿ ಪೋಸ್ಟ್ ಅಂತ ಬರ್ತದೆ. ಬಂಡಿಯಲ್ಲಿ ಪೋಸ್ಟ್? ಈ ಮೈಸೂರು ರೋಡ? ಮೈಸೂರು ರೋಡ್ ಅದು, ಹಂಗೆ ಹೋಯ್ತದೆ. ಅದೇ ರೋಡ್, ಈ ಊರೊಳಗೆ ಬಂದಿರೋದು? ಈ ಊರೊಳಗಡೆ ಬಂದಿರೋದು. ಹಿಂಗೆ ಹೋಯ್ತದೆ, ಕೊಪ್ಪ ಹೋಗಿ ಕೆರಗೋಡು, ಹಿಂಗೆ ಅಡ್ಗೊಳ ಮಂಡ್ಯಕ್ಕೆ ಬೀಳ್ತದೆ. ಶಾರ್ಟ್ ರೂಟು, ಕಟ್ ರೂಟು? ಕಟ್ ರೂಟು, ಕಟ್ ರೂಟು. ಓಕೆ, ಅದು ಹೈವೇ. ಹಾಂ, ಅಣ್ಣ ಇದ್ರ ಬಗ್ಗೆ ಹೇಳೋಣ. ಹೊಸ್ದಾಗ ಮಾಡೋದು? ಹೊಸ್ದಾಗೆ ಮಾಡ್ತಾ ಇರೋದಣ. ಹ್ಞೂ, ಇದು ಎಲ್ಲ ಕಟ್ಸಿರೋದು. ಹ್ಞೂ, ಗೋರಿ ಒಂದು 5 ವರ್ಷ ಪೊಲೀಸ್ ಕವಲೇ ಇತ್ತು. ಗೋ ಸಮಾಧಿಗೇನೆ? ಸಮಾಧಿ ಕವಲೇ ಇದ್ದು 5 ವರ್ಷ. ಯಾಕೆ? ಯಾಕೆ ಅಂದರೆ ಅದೇ ಬಾಡಿ ಊತಾಕದ್ದ ಮಣ್ಣಿಗೆ ಲೈಟ್ ಹಂಗೆ ಕಿತ್ತಾಕ್ಬಿಟ್ಟು ಕೆಳಗೆ ಬಂದಿರು ಅಂತ ಹೇಳಿದ್ನ ನಮ್ಮ ಮೂರು ಕಾರಲ್ಲಿ. ಹಾಂ, ಮೂರು ಕಾರ್ ಬಂದು ಹಿಂಗೆ ಹಿಂಗೆ ನೀರು ಕಟ್ತಿದ್ರು, ನಾವೇನು ಅಲ್ಲಿ ನೋವಲ್ಲಿದ್ದೊ. ಅವತ್ತು ವಿಧಾನಸೌಧಕ್ಕೆ ಹೋಗಿ ಬಂದಿದ್ದೊ ಮಣ್ಣಾದ ಮಣ್ಣಿಗೆ. ವಿಧಾನಸೌಧಕ್ಕೆ 2 ಗಂಟೆಗೆ ಹೋದರೂ 6:30 ಆಯಿತು, 6:30ಗಿಂತ ಈಚು ಬರಲಿ. ಆಗ ಈಚು ಬರದೇ ಇದ್ದಾಗ ನಾವು ಬಂದಾಗ ತಿರ್ಗಾ ಅಲ್ಲಿಂದ ಮುಗಿಸ್ಕೊಂಡು ಸಿ ಬಿ ಐ ಕೊಡಿ ಅಂತ ಒತ್ತಾಯ ಮಾಡಿದಾಗ ನಾನು ಅಪ್ಪ ಅಮ್ಮ ಎಲ್ಲ ಹೋಗಿ ಇದ್ದು ಸಾಯಂಕಾಲ 6:30 ಬಂದು ಆಗ ಇಲ್ಲಮ್ಮ ಆಯಿತು ನೋಡ್ತೀವಿ ಕೊಡ್ತೀವಿ ಆಯಿತು ಅಂದ್ಕೊಂಡು ಹೋದರು. 3 ದಿನ ರಜೆ ಅಂದ್ಕೊಂಡು
ಮೂವೊಂದು ತಿಂಗಳ ಮೇಲೆ ಕೊಟ್ಟರು. ಆಗ ಅದು ಮುಗಿಸ್ಕೊಂಡು ನಾವು ಬರೋದಕ್ಕೆ 11 ಗಂಟೆ ಆಯಿತು. ಸರಿ ಈಗೇನಂದ್ರೆ ಅಲ್ಲೇ ಮನೆಗೆ ಕೊಂಡಿದ್ದೋ. ಪೊಲೀಸರು ಇರಲಿಲ್ಲ. ಯಾವ 3 ಕಾರ್ ಬಂದು ನಿಂತ್ಕೊಂಡಂತೆ. 3 ಕಾರ್ ಬಂದು ನಿಂತ್ಕೊಂಡಾಗ ಇಲ್ಲಿ ಅಲ್ಲಿ ನೀರು ಕಡಿದ್ರೆ ಕೆಳಗಡೆ ತೋಟ್ಕೊಳ್ಳಿವಲ್ಲ, ಅವು ಈ ಮನೆ ಇಲ್ಲ, ಮನೆ ಇರಲಿಲ್ಲ. ಇದು ಈಗ ಜಸ್ಟ್ 1 ವರ್ಷ ಆಯ್ತು ಅಷ್ಟೇ. ಇದಾಗಲೇ 7 ವರ್ಷ ಆಗೈತೆ. ಏನು 7 ತುಂಬ ಎಂಟಿಗೆ ಬೀಳ್ತದೆ. ಇನ್ನೊಂದು 5 ದಿನ ಕಳೆದ್ರೆ, 4-5 ದಿನ ಕಳೆದ್ರೆ, 4-5 ದಿನ ಕಳೆದ್ರೆ 7 ತುಂಬ ಎಂಟು ಬಿದ್ದೈತೆ. ಇಂಥ ಬೇಸಿಗೆ ಟೈಮಲ್ಲಿ ಹಿಂಗಾಗಿದಾಗ ಏನಾಯಿತು, ಆಗ ಇದು ಆ ಕರೆಂಟ್ ಹೊಂಟೈತಲ್ಲ, ಹೆಂಗೆ ಕರೆಂಟ್ ಹೋಗಿಲ್ಲ, ನೀರು ಮಾತ್ರ ಇದಾಯಿದೆ ಅಂತ. ಇಲ್ಲಿ ವೈರ್ ಮಾತ್ರ ವೈರ್ ಹೇಳಿದಿರಲ್ಲ, ಆ ವೈರ್ ಮಾತ್ರ ಕಿತ್ತಾಕಿದ್ರು. ಓ, ಅಂದ್ರೆ ಲೈಟು, ಲೈಟಿಂಗ್ ಹಾಕಿದ್ರಲ್ಲ ಮಣ್ಣು ಮಾಡಿದಾಗ ಕತ್ಲಾಗಿ ಕೊಡ್ತಲ್ಲ, ಬರೋದಕ್ಕೆ ಬಾಡಿ ಫೋಕಸ್ ಹಾಕಿ ಲೈಟ್ ಇತ್ತು, ಹಂಗೆ ಉರಿತೈತೆ, ಯಾರು ಬಿಚ್ಚಿರಲ್ಲ. ಅದು ಆ ವೈರ್ ಮಾತ್ರ ಕಟ್ ಮಾಡಿದ್ರು. ಏ, ಅಲ್ಲಿ ನೋಡ್ರಿ ಕರೆಂಟ್ ಹೊಂಟೈತೆ, ಇಲ್ಲಿ ಕರೆಂಟ್ ಇದೆ, ನೀರು ಬರ್ತದೆ, ಹೆಂಗೆ ಇದು ಅಂತಂದಾಗ ಯಾರು ಏನು ಅನ್ಕೊಂಡು ಸಿಳ್ಳಿ ಹೊಡ್ಕೊಬಂದಾಗ ಕಾರ್ ಹೊಂಟೋದಂತೆ. ಕಾರ್ಗಳು ಅದು ಪ್ರಜಡವಾಗಿ ಹೇಳದೆ ತಿರ್ಗಾದೆ, ಯಾವ ಮನ್ಸ್ಗೆ ಹಾಕೊಳ್ಳಿಲ್ಲ. ಅದು ಹಂಗೆ ಅಂದ್ರೆ ಅವರೇ ಕಟ್ ಮಾಡಿದ್ದು ಕರೆಂಟ್ ಇಲ್ಲಿ. ಯಾರು ಬಾಡಿಗೆ ಇಲಾಖೆ ಬಂದಿದ್ದವ್ರು, ಏನೋ ನಾವು ಸಿಬಿಐ ಕೇಳ್ತಾ ಇದ್ದವ್ರಲ್ಲ ಏನು ಅಂದ್ಬಿಟ್ಟು ಇದು ಮಾಡಿದಾಗ ಮಾಡಿದ್ರು. ಬಾಡಿ ನಿಂತ್ಬಿಡಕ್ಕೆ, ಬಾಡಿ ಎತ್ತಕ್ಕಿಂತ ಪ್ಲಾನ್ ಹಾಕೊಂಡೆ ಬಂದಿದ್ರು. ಏನು ಇನ್ನೇ ಅಷ್ಟು ನೈಟ್ ಹೊತ್ತಲ್ಲಿ ಕರೆಂಟ್ ಹೋಯ್ತು ಅಂತ ಸಿಳ್ಳಿ ಹಾಕೋ ಬಂದಾಗ ಇನ್ನೇ ಕಿತ್ಬಿಡ್ಬೇಕಾಯ್ತು, ವೈರ್ ಕಟ್ ಮಾಡ್ಬೇಕಾಯ್ತು. ಪರಿಸ್ಥಿತಿ ಇರ್ತದಲ್ವ. ಆ ಏನಾಯಿತು ಸರಿ ಅಂದ್ಬಿಟ್ಟು ಆಮ್ಯಾಕೆ ಹಿಂಗಿಂಗೆ ಅಂತ ಡಿ ಸಿಗೆ ಎ ಸಿಗೆ ಎಲ್ಲ ಹೋದ್ಮೇಲೆ ಪೊಲೀಸ್ ಕಾಲ್ ಸಾಕಿತು. ಮಾರದಿಂದಾನೆ ಬೆಳಿಗ್ಗೆ ಹಾಕ್ಬಿಡ್ತು, ಹಿಂಗಿಂಗೆ ಅಂದ್ಬಿಟ್ಟು ಈ ಥರ ಕಿದಾರೆ ಹಿಂಗೆ ಆಗದೆ ಅಂತ ಅಂದಲೇ ಈ ಥರ ಬಂದು ಕಾರ್ ಹೋದೋ, ಹಿಂಗೆ ಆಯಿತು, ಹಿಂಗೆ ನಿಂತಿದ್ರು, ಹಿಂಗೆ ನೀರು ಕಟ್ತಾಯಿದೆ, ಹಿಂಗೆ ಹುಡುಗರು ಹಿಂಗೆ ಅಂದ್ರು ಅಂತ ಊರೊಳಗೆ ಯಾವ ಪಬ್ಲಿಕ್ ಆಯಿತು, ಪ್ರಚಾರ ಆಯಿತು, ಯಾವ ಫೋನ್ ಆಯಿತು, ಹಿಂಗೆ ಅಂದ್ಬಿಟ್ಟು ಆಗ ಗೊತ್ತಾಕಿದ್ರು. ಪೊಲೀಸ್ ಅಂತ ಕವಲ ಹಾಕಿದ್ರು. ಪೊಲೀಸ್ ನೋಡಪ್ಪ 5 ವರ್ಷಕ್ಕಿಂತ ಇತ್ತು. ಹಾಂ, 5 ವರ್ಷ ತುಂಬಿತು ಪೊಲೀಸ್ ಇಲ್ಲೇ ಇತ್ತು ಕವಲು. 5 ವರ್ಷ ಕಾದವ್ರೆ, 5 ವರ್ಷ ಪೊಲೀಸ್ನ ಇಲ್ಲೇ ಕಾದ್ರೆ. 24 ಅವರ್ಸ್ ಡ್ಯೂಟಿ ಶಿಫ್ಟು, ಹಾಂ, ಶಿಫ್ಟಿಂಗ್ ಮಾಡ್ಕೊಂಡವರು. ಹಾಂ, ಡಿ ಆರ್ ಪೊಲೀಸ್ನವ್ರು ಬರೋರು, ಕಾಯೋರು, ಹೋಗೋರು. ಹಾಂ, ಹಿಂಗಿದ್ದು ನೋಡಪ್ಪ, ಈಗ ಅವ್ರು ಹೋದ್ಮೇಲೆ ಗೋರಿಕೆ ಇಟ್ಟು ರೆಡಿ ಮಾಡಿದ್ವಿ. ಈಗ ಓಪನ್ ಮಾಡಬೇಕು. ಹೋದ ವರ್ಷ ಮಾಡಬೇಕಾಯ್ತು ಅಸಮೀರ್ಕವಾಗಿ ನಮ್ಮ ತಂದೆ ತಿರೋದ್ರಿಂದ. ಓ, ನಮ್ಮ ತಂದೆ ತಿರೋದ್ರ? ತಂದೆ ತಿರೋದ್ರು. ಎಷ್ಟಾಯ್ತು ವಯಸ್ಸು ಅವ್ರಿಗೆ? ಅವ್ರಿಗೊಂದು 75 ಆಗಿತ್ತು. 75 ಏನು ಅವ್ರ ಹೆಸರು? ಕರಿಯಪ್ಪ ಅಂತ. ಏನಾಯಿತು? ಹಾಂ, ಏನಾಯಿತು? ಏನೋ ಚೆನ್ನಾಗಿದ್ರು, ಸಂತಾಗಿ ಕೆಲಸ ಮಾಡ್ತಾಯಿದ್ರು. ಸಂಧ್ಯಲ್ಲಿ ಹೋದ್ರು, ನಾ 5 ಗಂಟೆ ಇಲ್ಲಿಂದ ಮನೆಗೆ ಹೋದ್ರು ನಡ್ಕೊಂಡೆಯ, ವಾಕ್ ಮಾಡಿಕೊಂಡು. ಮಧ್ಯಾಹ್ನ 8 ಗಂಟೆ ಇದೇ ಟೈಮಲ್ಲಿ ಈಗಾಗಲೇ 8 ಗಂಟೆ ಆಗಿರುವ ಆಗಿರಬೇಕು. 8 ಗಂಟೆ ಆಗದೆ, 8 ದಾಟದೆ, ಕರೆಕ್ಟಾಗಿ 2 ಹೊತ್ತು. ಹ್ಞೂ, ಇಂಥ ಟೈಮಲ್ಲಿ ಊಟ ಮಾಡ್ಕೊಂಡು ಕೂತಿದ್ದು, ಕೆಲಸ ಮುಗಿಸ್ಬಿಟ್ರಪ್ಪ, ಹಿಂಗೆ ಒಣಗೋಯ್ತದೆ ಇದೆಲ್ಲ ಪಾರ್ಕು, ನೀರು ಹಾಕ್ಬೇಕು, ಇದು ಮಾಡಬೇಕು, ಕೆಲಸ ಮುಗಿಸ್ಬೇಕು ಅಂತ ಇದ್ದರು. 2 ಗಂಟೆ 2 ಕಲ್ಲು ಊಟ ಮಾಡ್ಬಿಟ್ಟು ಹಚ್ಚಿಕಟ್ಟೆ ಹೋದ್ರು, ಮನೆದಾಗ ನಡ್ಕೋದ್ರು. ನೋಡಪ್ಪ, ಮನೆ ಬಾಗ್ಲಾಗ ಕೂತಿದ್ದು ಎದ್ದು ಬಂದು ಆ ಗುಡಿ ಬಸವ ಕಟ್ಟೆ ಮುಂದೆ, ಮನೆ ಮುಂದೆ ದೇವಸ್ಥಾನ ಆಯ್ತಲ್ಲ ಗುಡಿ ಬಸವೇಶ್ವರ ಗುಡಿ, ಹಾಂ, ಅದಕ್ಕೆ ಲೈಟ್ ಹಾಕಿ ಬಂದು ರೋಡ್ ದಾಟೆ ಇಲ್ಲ, ಅಲ್ಲೇ ಕುಸಿದಂಗೆ ಇದಾಗ್ಬಿಟ್ಟು ಪ್ರಾಣ ಬಿಟ್ಬಿಟ್ರು. ಓ, ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಥರ. ಹಾಂ, ಹಿಂಗಾಗಿ ಹಿಂಗಾಗದೆ. ಅದಕ್ಕೆ ನೀವು ಭಾನುವಾರದಿಂದ ಬಂದ್ಬಿಡಿ, ಆಕೆನ ಮಾತಾಡ್ತಾರೆ ಅವ್ರ ಬಗ್ಗೆ. ಇದು ಜಾಗ ನಿಮ್ದೆ? ಜಾಗ ನಮ್ದೆ ಅಣ್ಣ. ನಿಮ್ಮ ತೋಟ? ನಮ್ದೆ. ನಿಮ್ಮ ತೋಟ? ಹಾಂ, ನಮ್ಮ ತೋಟ. ಎಷ್ಟು ಇದೆ ಜಮೀನು ಇಲ್ಲಿ? 1 ಎಕರೆ ಐತೆ ಅಣ್ಣ. 1 ಎಕರೆ ಅಂದ್ರೆ ಈ ಪೀಸು? ಈ ಪೀಸ್ ಮಾತ್ರ. ಎಲ್ಲಿ ಅಲ್ಲಿ ಮನೆ ಗೋಡೆ ತಗಿಂದ ಇರ್ದೆ, ಈ ಕಾಂಪೌಂಡ್ ಗೋಡೆ ಕಟ್ಟಿದೀವಲ್ಲ ಅಲ್ಲ, ಶಾಕೆಲ್ಕೆ ಇದೇಕ ಉದ್ದಕ್ಕೂ ಮ್ಯಾಕೆ 1 ಎಕರೆ. 1 ಎಕರೆ ಈ ಗೋಡೆಯಿಂದ ಆ ಗೋಡೆ ಆ ಗೋಡೆಯಿಂದ ಆಚೆಕೊಂಡಿದೆ ಗೋಡೆ ಗಲ್ಲಿ ಬಿಟ್ಟಿದೆ ತಗಿ. ನೀವು ಎಷ್ಟು ಜನ ಅಣ್ಣ? ಅಣ್ಣ, ನಾವು ಇಬ್ಬರು ಅಣ್ಣ ಅಣ್ಣಂದ್ರು. ಇಬ್ಬರೇ? ಇಬ್ಬರೇ. ನಾನು ನನ್ನ ತಮ್ಮ, ನಮ್ಮ ಅಕ್ಕ ಒಬ್ಳು. ಅಂದ್ರೆ ನಿಮ್ಗೆ ದೊಡ್ಡವ್ರ? ದೊಡ್ಡವ್ರ ಅಕ್ಕ. ಓಕೆ. ಚಿಕ್ಕ ಹುಡುಗ ಚೆನ್ನಾಗಿ ಓದೋರ ನಿಮ್ಮ ಹುಡುಗ? ಅಣ್ಣ, ಓದಿರೋದಕ್ಕೆ ನಾವು ಓದಿಸಿದ್ದು, ಇಲ್ಲದೇ ಈ ಲೆವೆಲ್ಗೆ ನಾವು ಹೋಗಕ್ಕಾಯ್ತಿರಲ್ಲಣ್ಣ. ಅಣ್ಣ, ಅದು ನೆನ್ಕೊಬೇಡ ಬಿಡೋಣ, ನಮ್ಮ ಕಷ್ಟ. ಈಗ ಮಕ್ಕಳು ಸ್ಕೂಲ್ ಹೋಗ್ಬೇಕು ಅಂದರೆ ಸ್ಕೂಲ್ ಬೇಕು, ಸೈಕಲ್ ಬೇಕು, ಬೈಕ್ ಬೇಕು ಅಂತಾರೆ. 8ನೇ ಕ್ಲಾಸು 7ನೇ ಕ್ಲಾಸ್ ಹೋಗ್ಬೇಕಾರೆ ಆಗ ನಡ್ಕೊಂಡು ಓದಬೇಕಾಯ್ತು. ಎಲ್ಲಿಗೆ? ಪರಮಾತ್ನಹಳ್ಳಿ, ಬಂಡಿಹಳ್ಳಿ. ಎಷ್ಟು ದೂರ ಆಯ್ತದೆ? ಅಣ್ಣ, ಇಲ್ಲಿಂದ 2 ಕಿಲೋಮೀಟ್ರು ಬಂಡಿಹಳ್ಳಿ. ಹ್ಞೂ, ಇಲ್ಲಿ ನಮ್ಮೂರಲ್ಲಿ 1-4 ಗ್ರೀನ್ ಮಾತ್ರ ಇದು ಪ್ರೈಮರಿ ಸ್ಕೂಲು. ಮಿಡ್ಲಿ ಸ್ಕೂಲ್ಗೆ ಬಂಡಿಹಳ್ಳಿ ಹೋಗೋವಿ. ಇಲ್ಲ, ಒಂದನೇ ಹೋದ್ರೆ ಮಿಡ್ಲ್ ಸ್ಕೂಲಿಂದ ಪ್ರೈಮರಿ ಸ್ಕೂಲಿಂದ ಅಂದರೆ ಎಸ್ ಎಸ್ ಗಿಂಟೆ ಇತ್ತು. ಅಲ್ಲಿ ಹೋಗಕ್ಕಿಲ್ಲ, ಹುಡುಗರು 1ನೇ ಕ್ಲಾಸ್ಗೆ ಏನು ಆಗ್ತಿರಲ್ಲ. ಒಟ್ಟು ನಾವು ಹೋಗಿದ್ರೆ 8ನೇ ಕ್ಲಾಸ್ ಹೋಗೋವಿ. 8ರಿಂದ SSC ಗಿಂಟೆ ಅಲ್ಲಿ, 5ರಿಂದ 7th ಬಂಡಿಹಳ್ಳಿ, 8ರಿಂದ 10th ಒಂಬತ್ತನೇ ಸಿದ್ಧಾರ್ಥ, 1ರಿಂದ 4 ನಮ್ಮೂರು. ಇದೆ ನಡ್ಕೊಂಡೆ ಓಡೋದು? ನಡ್ಕೊಂಡೆ ಓಡಾಡೋದಣ್ಣ. ರವಿಯವರು ಅವಾಗ ನೋಡ್ಕೊಂಡೆ ಇನ್ನೇನು, ಅವಾಗೇನು ಇರಲಿಲ್ಲ, ಬೈಕ್ ಏನಿಲ್ಲ, ಒಂದು ಸೈಕಲ್ ಆಯಿತು. ನಮ್ಮ ತಂದೆ ಹೊಲ್ತಕ್ಕೆ ಬರ ತಗೋ ಹೋದು, ಸೈಕಲ್ ತಗೋ ಹೋಗಿ ನಾವು ಹೋಗಿಲ್ಲ. ಹಾಂ, ನಾವೇನು ನಡ್ಕೊಂಡೆ ಹೋಯ್ತಿದ್ದು. ಇಬ್ರು ಅಣ್ಣಂದ್ರೆ? ಇಬ್ರು ಅಣ್ಣಂದ್ರಣ. ಇಬ್ರು ನಡ್ಕೊಂಡು ಹೋಗೋದು? ಇಬ್ರು ನಡ್ಕೊಂಡೆ ಹೋಯ್ತಿದ್ದು. ರವಿ ಅವಾಗ ಚೆನ್ನಾಗೇ ಓದೋರು? ಚೆನ್ನಾಗೇ ಓದ್ತಿದ್ರಣ. ಹೌದಾ? ಹೌದಣ್ಣ. ಹಾಗಾದ್ರೆ ಏನಪ್ಪ ಅಂದರೆ, ಹ್ಞೂ, ಇಲ್ಲದೆ ಹೇಳೋದು ಒಂದು ಕಪ್ ಚಿಕ್ಕಿ ಇಕ್ಬಿಟ್ರು ಅಷ್ಟೇ ನನ್ನ ತಮ್ಮನ ಮೇಲೆ. ಹ್ಞೂ, ಸುಳ್ಳದು ಅಣ್ಣ. ನೋಡೋಣ, ಅವ್ರು ಏನೇ 1000 ಹೇಳ್ಕೊಬೋದು, ಒಂದು ಬುಕ್ ರೆಡಿ ಮಾಡಿಬಿಟ್ಟವ್ರೆ ಅಂತಾರೆ ಸತ್ಯಲಗ್ನ ಅಂತ ಅಂದ್ಬಿಟ್ಟು. ಆ ಬುಕ್ ಬರೆದ್ರೆ ಬರೀ ಸುಳ್ಳೇ ಹೊರತು ನಿಜ ಅಂತೂ ಬರ್ದಿಲ್ಲ. ಹೌದಾ? ಹೌದು. 100ಕ್ಕೆ 100 ಭರವಸೆ. ಸೂರ್ಯ ಮಗಳಿದ್ದಾನೆ. ನಾನು ಹೇಳೋದು ಬೇಡ, ಆ ಜನ ನಿಂಬಕ್ಕೆ ಹೋಗಲ್ಲ ಅವ್ರ ಕೈಲಿ. ಅವ್ರು ಏನೇ ಬರ್ಕೊಬಿಟ್ರು ಜನ ನಿಂತು ನಿಂಬಲ್ಲ. ಸತ್ಯ ಅಂತೂ ಸತ್ಯ ಅದಂತೂ. ಸುಳ್ಳು ಬುಕ್ ಮಾಡೋರು ಈಗ ಅಬ್ಸರ್ವ್ ಅಲ್ಲ, ಸುಳ್ಳೆ ಸುಳ್ಳೆ. ಹಾಂ, ಒಂದೇ ಒಂದು ಮಾತು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಕೊಟ್ಬಿಡಿ ನೀವು ಕರೆಕ್ಟಾಗಿ. ನಾನು ಕೇಳೋ ಪ್ರಶ್ನೆಗೆ 3 ಪ್ರಶ್ನೆಗೆ ಅಲ್ಲೇ ಆನ್ಸರ್ ಮಾಡ್ಬೋದಾಯ್ತು. ಆನ್ಸರ್ ಮಾಡೋಕ್ಕಾಗದೆ ಅಬೇಬಿ ಅಂದ್ಕೊಂಡು ಡಾಕ್ಟ್ರ್ ಕಣ್ಣು ನೋಡದೆ ಹಾಕೋದಾ? ಅದು ಯಾರು ಕ್ವಶನ್ ಮಾಡೋಕ್ಕಾಯ್ತು?
ನಿಮ್ಗೆ ಕಾಣಿಸ ಗಾಡಿ ಅದಕ್ಕೆ ಊತ ಹಾಕಿದ್ದು ಸುಡ್ಲಿಲ್ಲ ಸುಟ್ಟಾಕ್ಬಿಡೋ ನಮ್ಮ ಕಡೆ ಸುಟ್ಟಾಕ್ತಿದ್ದೆ ಭಾಷಣ ಮಾಡ್ತಿದ್ದೆಯಾ ಇವ್ನು ಯಾವಾಗ ಡಾಕ್ಟರ್ ಕಂಡು ನನ್ನ ತಮ್ಮ ಇಂಥ ಕೆಲಸ ಮಾಡಲ್ಲ ನಮ್ಗೆ ಗೊತ್ತು ಹುಟ್ಟುತ್ತಿಂದ ಬೆಳೆದತ್ತಿಂದ ನಮ್ಮ ಪರಿಸ್ಥಿತಿ ಹೆಂಗಿದ್ದೀವಿ ನಾವು ಹೆಂಗೆ ಬೆಳಿಬೇಕು ಅನ್ನೋದು ಗೊತ್ತಿತ್ತು ಇಲ್ಲದ್ರೆ ಆ ಮಟ್ಟಕ್ಕೆ ಓದಬೇಕಾಗಿಲ್ಲ ನಾವು ದುಡ್ಡು ಮಾಡಬೇಕು ಅಂದರೆ ಅಪ್ಪಾರೆ ಸಬ್ ಇನ್ಸ್ಪೆಕ್ಟರ್ ಕೆಲಸದ ಗೋರ್ಗುಡ್ಡೆ ಏಕಬೋದಾಯಿತು ನನ್ನ ತಮ್ಮ ಅಪ್ಪಾರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ರವಿ ರವಿ ನಮ್ಮ ಅಪ್ಪ ಏನು ಓದೇ ಇಲ್ಲ ಬಿಡಿ ಪಾಪ ಮುಡಾದ್ಮರು ಹೆಬ್ಬೆಟ್ನರ್ ಅವರು ನನ್ನ ತಮ್ಮ ಅಪ್ಪಾರೆ ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಂದಿತ್ತು ಇಂಟ್ರಾಗಿ ಅದರಲ್ಲಿ 2 ವರ್ಷ ಟ್ರೈನಿಂಗ್ ಮಾಡಿ ಕೆಲಸ ಮಾಡಿ ಅದು ಬೇಡ ರಿಜೈನ್ ಮಾಡುವಂತ ಅಂದ್ಬಿಟ್ಟು ನಾನು ಅವನು ಮಾತಾಡಿ ಕೂತ್ಕೊಂಡು ಐ ಪಿ ಎಸ್ ಅಲ್ಲಿ ಎ ಎಸ್ ಅಲ್ಲಿ ಮಾಡಿದ್ರೆ ನಾಲ್ಕು ಜನಕ್ಕೆ ಉಪಯೋಗ ಮಾಡ್ಬೋದು ಅನ್ನೋದಕ್ಕೆ ಆಕೆ ಉದ್ಯೋಗ ಓದಿಸಿದ್ದು ಓ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗಿತ್ತಾ ಅದರಲ್ಲಿ 2 ವರ್ಷ ಡ್ಯೂಟಿ ಮಾಡಿದ್ರು ಟ್ರೈನಿಂಗ್ ಹೋಗೋರೆ ಟ್ರೈನಿಂಗ್ ಮುಗಿಸ್ಕೊಂಡು ಡ್ಯೂಟಿನೂ ಮಾಡಿದ್ರು 2 ವರ್ಷ ಯಾವ ಟೇಷನ್ ಇದು ಕುಣಿಗಲ್ಲು ಮತ್ತು ತುಮಕೂರು ಪಾವಗಡ ಆಮೇಲೆ ಮತ್ತು ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಕಾಯ್ಕೊಂಡು ಯಾವುದೋ ಫ್ಯಾಕ್ಟ್ರಿಗೆ ಹೋಯ್ತಾ ಇದ್ರು ಆಲ್ಕೋಹಾಲು ಇವೆ ತಯಾರಾಗಿ ಅಲ್ಲಿ ಹಿಡಿಬೇಕಲ್ಲ ಬಿಟ್ಟು ಎಣ್ಣೆ ಅಲ್ಲಿಗೆ ಹಾಕಿಸ್ಕೊಂಡು ಇಲ್ಲಿ ಕೆಲಸ ಒತ್ತಡ ಜಾಸ್ತಿ ಓದಬೇಕು ಅಂದ್ಬಿಟ್ಟು ಹಾಕಿಕೊಂಡು ಆಗ ಅಲ್ಲೂ ಆಗದೆ ಆ ರಿಜೆನ್ ಮಾಡಿಬಿಟ್ಟು ಓದೋಕೆ ಹೋಗಿ ಬಂದ್ಬಿಟ್ಟು ನಾವೇ ಕೆಲಸಕ್ಕೆ ರಿಜೆನ್ ಮಾಡಿಸಿದ್ದೆ ನಾನೇ ಹೇಳಿ ಬೇಡಕ್ಕೆ ಬೇಡ ನಮ್ಗೆ ಇದು ಬೇಡ ಇನ್ನೂ ದೊಡ್ಡದು ಮಾಡೋದು ಆದರೆ ನಮ್ಮ ಅಪ್ಪ ಕೊರಗೆ ಕೆರಿಕೋಬಿಟ್ಟ ಕೆಲಸಕ್ಕೆ ರಿಜೆನ್ ಮಾಡಿದಾಗ ಇಂಥ ಕೆಲಸ ಸಿಕ್ಕಲ್ವಲ್ಲ ಇನ್ಯಾರಿಗೂ ಅಂತ ಅಂದ್ಬಿಟ್ಟು ಆದರೆ ಆಮೇಲೆ ಖುಷಿ ಪಡ್ ಕೊಟ್ಬಿಟ್ಟಿರ್ತಾರೆ ಆಮೇಲೆ ಖುಷಿಪಟ್ಟರು ಅಣ್ಣ ಕಾಲ್ಗಿಂಟ ಬಿಟ್ಕೊಡ್ಲಿ ನಾನು ಅಷ್ಟೇ ಇಲ್ಲಿ ಏರೋ ಕಪ್ಪು ಚಿಕ್ಕಿ ಇಕ್ಬಿಟ್ರು ನಿಮ್ಮಂಥ ವಿದ್ಯಾರ್ಥಿ ಒಬ್ಬ ಒಂದು ಉದಾಹರಣೆ ನಾನು ಹೇಳ್ತೀನಿ ನೀನು ಓದ್ತಾ ಇರೋ ವಿದ್ಯೆ ಓದುವಾಗಿಲ್ಲ ಬರೆಯುವಾಗಿಲ್ಲ ನಿನ್ನ ಸೈಜ್ ಫುಟ್ ಮೇಲೆ ಕಪ್ಪು ಚಿಕ್ಕಿಕ್ಬಿಟ್ಟೆ ನಾನು ಮ್ಯಾಲಬ್ ದೇವರವನೇ ನೋಡ್ಕೋತಾರೆ ಅವ್ರು ಯಾರು ಮಾಡ್ಕೊಂಡಿದ್ದು ಸಾಸ್ವಲ್ಲ ಇರಲ್ಲ ಎಲ್ಲ ಹೋಗೋದಯ್ಯ ಹುಡ್ತಾನೆ ನೀನು ಹೋಗಬೇಕು ಭಾನುವಾರ ದಿನ ಬನ್ನಿ ವಿಡಿಯೋ ಮಾಡ್ಕೊಳ್ರಿ ಜನ ಬರ್ತಾರೆ ಬೇಜಾರು ಮಾಡ್ಕೋಬೇಡಿ